ವಿ ಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ ಕದೇ ಕಾರಣ ಆಧುನಿಕ ಒಲಿಂಪಿಕ್ಸ್ನ ಮೂವತ್ತ ಮೂರನೆಯ ಅವತ್ರಿ ಆವೃತ್ತಿ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂಥ ಮೂರನೆಯ ಒಲಿಂಪಿಕ್ಸ್ ಆರಂಭವನ್ನು ಕಂಡಿದೆ ಒಂದು ಕಡೆ ಸುರಿಯುತ್ತಿರುವ ಮಳೆ ಮತ್ತೊಂದು ಕಡೆ ಕೆಲವೆಡೆ ಕಿಡಿಗೇಡಿಗಳ ಕುಕೃತ್ಯ ಎಲ್ಲವನ್ನು ಎದುರಿಸಿ ಒಲಿಂಪಿಕ್ಸ್ ಬಹಳ ಬಣ್ಣ ಬಣ್ಣದ ಬಲೂನುಗಳ ಆರಂಭವನ್ನು ಕಂಡಿದೆ ಸೀನ್ ನದಿಯಲ್ಲಿ ದೋಣಿಗಳ ಮೆರವಣಿಗೆ ಮತ್ತು ನಗರದಲ್ಲಿ ಜ್ಯೋತಿಯ ಮೆರವಣಿಗೆ ಹಾಗೂ ಕ್ರೀಡಾಪಟುಗಳ ಉತ್ಸಾಹದೊಡನೆ ಇನ್ನೂರ ಐದು ದೇಶಗಳ ಕ್ರೀಡಾಪಟುಗಳ ಪಥ ಸಂಚಲನದೊಡನೆ ಪ್ಯಾರಿಸ್ ಒಲಿಂಪಿಕ್ಸ್ ಅತ್ಯದ್ಭುತವಾದ ಆರಂಭವನ್ನು ಕಂಡಿದೆ ಆದರೆ ಭಾರತವು ಇಲ್ಲಿಯವರೆಗೆ ಬರೀ ಹತ್ತು ಚಿನ್ನ ಸೇರಿ ಮೂವತ್ತೈದು ಪದಕಗಳನ್ನು ಮಾತ್ರ ಗೆದ್ದಿದೆ ನಮ್ಮ ಪರ್ ನೆರೆಯ ಪಾಕಿಸ್ತಾನ ಮೂರು ಚಿನ್ನದ ಸಹಿತ ಹತ್ತು ಪದಕಗಳನ್ನು ಮಾತ್ರ ಗೆದ್ದಿದೆ ನಮ್ಮ ನೆರೆಯ ಶ್ರೀಲಂಕಾ ಬರೀ ಎರಡು ಬೆಳ್ಳಿಗಳನ್ನು ಮಾತ್ರ ಗೆದ್ದಿದೆ ಇಲ್ಲಿಯವರೆಗೆ ಚಿನ್ನ ಗೆದ್ದಿಲ್ಲ ನಮ್ಮ ನೆರೆಯ ಅಫ್ಘಾನಿಸ್ತಾನ ಎರಡು ಕಂಚುಗಳನ್ನು ಮಾತ್ರ ಗೆದ್ದಿದೆ ಇಲ್ಲಿಯವರೆಗೆ ಬೆಳ್ಳಿಯಾಗಲಿ ಚಿನ್ನವಾಗಲಿ ಗೆದ್ದಿಲ್ಲ ನಮ್ಮ ನೆರೆಯ ನೇಪಾಳ ಭೂತಾನ ಬಾಂಗ್ಲಾದೇಶ ಮತ್ತು ಬರ್ಮಾಗಳು ಇಲ್ಲಿಯವರೆಗೆ ಒಂದೇ ಒಂದು ಒಲಿಂಪಿಕ್ಸ್ ಪದಕವನ್ನು ಗೆದ್ದಿಲ್ಲ ನೇಪಾಳ ಪದಕವನ್ನು ಗೆದ್ದು ಗೆದ್ದಿಲ್ಲವಾದರೂ ಬ್ರಿಟಿಷರ ಕಾಲದಲ್ಲಿ ನೇಪಾಳಿಯೊಬ್ಬನು ಬ್ರಿಟನ್ ಪರ ಚಿನ್ನದ ಪದಕ ಗೆದ್ದ ದಾಖಲೆ ಇದೆ ಹೀಗೆಲ್ಲ ಇದ್ದು ಕೂಡ ಒಲಿಂಪಿಕ್ಸ್ ತನ್ನ ಹರವನ್ನು ಹರವಿಕೊಂಡಿದ್ದು ಇಲ್ಲಿಯವರೆಗೆ ಅರವತ್ತೊಂಬತ್ತು ದೇಶಗಳು ಒಂದೇ ಒಂದು ಪದಕಗಳನ್ನು ಕೂಡ ಪಡೆಯಲು ಸಾಧ್ಯವಾಗಿಲ್ಲ ಅವುಗಳಲ್ಲಿ ಬಾಂಗ್ಲಾದೇಶ ಬರ್ಮಾ ಭೂತಾನ್ ನೇಪಾಳಗಳು ಕೂಡ ಸೇರಿವೆ ಮೂವತ್ತೇಳು ದೇಶಗಳು ಪದಕ ಗೆದ್ದಿದ್ದರೂ ಚಿನ್ನ ಗೆಲ್ಲಲಾಗಿಲ್ಲ ಅವುಗಳಲ್ಲಿ ಶ್ರೀಲಂಕಾ ಮತ್ತು ಅಫಘಾನಿಸ್ತಾನಗಳು ಸೇರಿವೆ ಈ ಬಾರಿ ಭಾರತದ ಪದಕ ಬೇಟೆ ಜೋರು ಅಂತ ಹೇಳಲಿಕ್ಕೆ ನಮಗೇನು ಭಯ ಇಲ್ಲ ಆದರೆ ಆಮೇಲೆ ಎಲ್ಲ ಗೊತ್ತಾಗುತ್ತದೆ ಯಾವ ರೀತಿ ಸೀನ್ ನದಿಯಲ್ಲಿ ಎಷ್ಟು ನೀರು ಹರಿಯುತ್ತದೆ ನಮ್ಮ ಕ್ರೀಡಾಪಟುಗಳು ಎಷ್ಟು ಬೆವರು ಸುರಿಸುತ್ತಾರೆ ಎನ್ನುವುದರ ಮೇಲೆ ಅದರ ಫಲಿತಾಂಶ ಇರುತ್ತದೆ ಯಾಕಂದರೆ ಇದು ಜಾಗತಿಕ ಮಟ್ಟದ ಪೈಪೋಟಿ ಇನ್ನೀಗ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ನೋಡಿದಲ್ಲಿ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಬದಲಿಸಲಾಗಿದೆ ಇದು ತೀರ ಅಗತ್ಯದ್ದು ಅಲ್ಲ ಅಥವಾ ಅಗತ್ಯವಲ್ಲದ್ದೂ ಅಲ್ಲ ಎಂದು ಹೇಳಬೇಕ ಹೇಳಬಹುದು ಯಾಕಂದರೆ ಇದು ಒಂದು ರೀತಿಯಲ್ಲಿ ಅಗತ್ಯದ್ದು ಯಾಕೆ ಅಥವಾ ಕುಮಾರಸ್ವಾಮಿಯವರು ಹೇಳಿದಂತೆ ರಾಮನ ಹೆಸರನ್ನು ಅಳಿಸಲು ಬಿ ಜೆ ಪಿಯರು ನೋಡುತ್ತಾರೆ ಎನ್ನುವುದರಲ್ಲಿ ಸತ್ಯ ಇದೆಯೇ ಕುಮಾರಸ್ವಾಮಿಯವರ ಮಾತಿನಲ್ಲೂ ಸತ್ಯವಿಲ್ಲ ಅಥವಾ ಬೆಂಗಳೂರು ದಕ್ಷಿಣ ಎನ್ನುವನ್ನು ವಿರೋಧಿಸುವವರ ಮಾತಿನಲ್ಲೂ ಸತ್ಯವಿಲ್ಲ ಹಾಗೂ ರಾಮನಗರವನ್ನು ಬದಲಿಸಲೇಬೇಕಾದ ತೀರಾ ಅಗತ್ಯ ಕೂಡ ಈಗ ಇರಲಿಲ್ಲ ಆದರೆ ಬೆಂಗಳೂರು ದಕ್ಷಿಣ ಅನ್ನುವಂಥದ್ದು ಬೆಂಗಳೂರಿನ ವ್ಯಾಪ್ತಿಯನ್ನು ಜಾಗತಿಕವಾಗಿ ಹರಡಲು ಸಹಾಯಕ ಎನ್ನುವುದರಲ್ಲಿ ಸತ್ಯವಿದೆ ರಾಮನಗರ ಜಿಲ್ಲೆಯನ್ನು ರಾಮನಗರ ಅನ್ನುವಂಥ ಊರಿಲ್ಲ ಅಲ್ಲೊಂದು ರಾಮನಗ ರಾಮ ಬೆಟ್ಟ ಅಂತ ಹೇಳ್ಬಿಟ್ಟು ರಾಮನಗರದ ಒಂದು ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ರಾಮನ ಬೆಟ್ಟ ಅಂತ ಅಲ್ಲೊಂದು ರಾಮನ ಮರಿಗುಡಿ ಇದೆ ಅದನ್ನು ಬಿಟ್ಟರೆ ಈಗಿರುವಂಥ ರಾಮನಗರವಂತದ್ದು ಒಂದು ಇರಲಿಲ್ಲ ಟಿಪ್ಪು ಸುಲ್ತಾನನು ಆಳುತ್ತಿದ್ದಾಗ ಭಾರತಕ್ಕೆ ಹಿಂದೆಯೆಲ್ಲ ಚೀನಾದಿಂದ ರೇಷಿಮೆ ನೂಲುಗಳು ಬರ್ತಾ ಇದ್ದವು ಇಲ್ಲೇ ರೇಷ್ಮೆ ಬೆಳೆಯುವ ಪದ್ಧತಿ ಇಲ್ಲ ಇರಲಿಲ್ಲ ಈಶಾನ್ಯ ಭಾರತದಲ್ಲಿ ಕೆಲವರು ಕಾಡು ರೇಷ್ಮೆಯನ್ನು ಪಡೆಯುತ್ತಿದ್ದರು ಭಾರತದಲ್ಲಿ ರೇಷ್ಮೆ ಬೆಳೆ ತೆಗೆಯುವ ಪದ್ಧತಿ ಇರಲಿಲ್ಲ ಆಗ ಟಿಪ್ಪು ಸುಲ್ತಾನನು ಇ ಇಪ್ಪತ್ತೆರಡು ಊರುಗಳಲ್ಲಿ ಕರ್ನಾಟಕದ ಇಪ್ಪತ್ತೆರಡು ಊರುಗಳಲ್ಲಿ ಮೊತ್ತ ಮೊದಲಿಗೆ ರೇಷ್ಮೆ ಕೃಷಿಯನ್ನು ಆರಂಭಿಸಿದನು ಆ ರೇಷ್ಮೆ ಕೃಷಿಯ ರೇಷ್ಮೆ ಮಾರಾಟದ ಕೇಂದ್ರವಾಗಿ ಹುಟ್ಟಿದ ನಗರವೇ ಈಗಿನ ರಾಮನಗರ ಆ ರೇಷ್ಮೆಯ ಅಂತಿಮ ಬೆಲೆ ಎಷ್ಟು ಎನ್ನುವಂಥದ್ದು ಪ್ರತಿದಿನ ನಿರ್ಣಯವಾಗುತ್ತಿತ್ತು ಅದಕ್ಕೋಸ್ಕರ ಅದಕ್ಕೆ ಬಿದ್ದಂಥ ಹೆಸರು ಕ್ಲೋಸ್ ಪೇಟೆ ಅಂತ ಕ್ಲೋಸ್ ಪೇಟೆ ಅಂತ ಅದರ ಹೆಸರು ಮೂಲ ಹೆಸರು ಆಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕರ್ನಾಟಕ ಮೈಸೂರು ಪ್ರಾಂತ್ಯವಾದಾಗ ಹನುಮಂತಯ್ಯನವರು ಮೊದಲಾದವರು ಪ್ರಯತ್ನಿಸಿ ಹನುಮಂತಯ್ಯನವರಿಗೆ ಯಾಕಂತೇಳಿ ಅವರ ಕೆಂಗಲ್ಲು ಅಲ್ಲೇ ರಾಮನಗರ ಪಕ್ಕದಲ್ಲೇ ಕೆಂಗಲ್ಲಿದೆ ಕೆಂಗಲ್ಲು ಹನುಮಂತರಾಯ ಅಲ್ಲಿದ್ದಾನೆ ಹಾಗೆ ರಾಮನಗರದ ಪಕ್ಕದಲ್ಲಿ ರಾಮನ ಬೆಟ್ಟ ಇದೆ ಆದ್ದರಿಂದ ಹನುಮಂತನ ಭಕ್ತನಾದ ಹನುಮಂತಯ್ಯನವರು ಕ್ಲೋಸ್ಪೇಟೆ ಎಂಬ ಟಿಪ್ಪು ಸುಲ್ತಾನ ಕಾಲದ ಹೆಸರನ್ನು ಬದಲಾಯಿಸಿ ಪಕ್ಕದ ರಾಮನ ರಾಮ ಬೆಟ್ಟ ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ರಾಮನಗರ ಎನ್ನುವಂಥ ಹೆಸರನ್ನು ಕ್ಲೋಸ್ ಪೇಟೆಗೆ ಇಟ್ಟರು ಹಾಗಾಗಿ ರಾಮನಗರ ಎನ್ನುವಂಥ ಹೆಸರು ಐತಿಹಾಸಿಕವಾದುದೇನೂ ಅಲ್ಲ ಹಾಗಾಗಿ ರಾಮನಗರ ಊರು ಇದ್ದರೂ ಆ ಜಿಲ್ಲೆ ಇರಬೇಕಾದ ಅಗತ್ಯ ಅತಿ ಅತಿ ಮುಖ್ಯವಾದುದೇನಲ್ಲ ಹಾಗೆಂದ ಕೂಡಲೇ ಸರ್ಕಾರದ ತೀರ್ಮಾನವು ತೀರಾ ಸರಿಯಾದುದು ಎಂದು ಕೂಡ ಹೇಳಲಿಕ್ಕಾಗುವುದಿಲ್ಲ ಹಾಗಾದರೆ ಬೆಂಗಳೂರನ್ನು ವಿಶ್ವ ಭೂಪಟದಲ್ಲಿ ಎತ್ತು ತೋರಿಸಲು ಬೆಂಗಳೂರು ದಕ್ಷಿಣ ಅಗತ್ಯ ಎನ್ನುವ ಮಾತಿನಲ್ಲಿ ಸತ್ಯವಿದೆ ಅದನ್ನು ದವಟಿ ನಾವು ನೋಡುವಾಗ ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ ಅಧ್ಯಕ್ಷರ ಅವಧಿ ಮುಗಿದಿತ್ತು ಈಗ ಹೊಸದಾಗಿ ಜಿ ಎಸ್ ಸಂಗ್ರೇಶಿಯವರು ಕರ್ನಾಟಕ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ ಅಧಿಕಾರ ಸ್ವೀಕರಿಸಿದ್ದಾರೆ ಅವರ ಮುಂದೆ ಈಗ ಇರುವಂಥ ಅತಿ ದೊಡ್ಡ ಸವಾಲು ಎಂದರೆ ಕಳೆದ ಮೂರು ವರ್ಷಗಳಿಂದ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ನಡೆದಿಲ್ಲ ಆದ್ದರಿಂದ ಆದಷ್ಟು ವೇಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಹಾಗೂ ಬೆಂಗಳೂರು ಬಿ ಬಿ ಎಂ ಪಿ ಚುನಾವಣೆ ನಡೆಸಬೇಕಾದ ಸವಾಲು ಅವರ ಮುಂದೆ ಇದೆ ಆ ಸವಾಲನ್ನು ಅವರು ಯಾವ ರೀತಿ ನಿರ್ವಹಿಸುತ್ತಾರೆ ಎನ್ನುವುದರ ಮೇಲೆ ಅವರು ಚುನಾವಣಾ ಕರ್ನಾಟಕ ಚುನಾವಣಾ ಆಯುಕ್ತರಾಗಿ ಯಾವ ರೀತಿ ಗೆಲ್ಲುತ್ತಾರೆ ಎನ್ನುವುದನ್ನು ಪ್ರಶ್ನೆ ಮಾಡಬಹುದು ವಿಧಾನಸಭಾಧಿವೇಶನ ಮೊನ್ನೆಯೇ ಮುಗಿತು ನಿಮಗೆಲ್ಲ ಗೊತ್ತಿದೆ ಮತ್ತೆ ಯಾಕೆ ಆ ವಿಷಯ ಅಂತ ಕೇಳ್ತೀರಾ ವಿಷಯ ಇದೆ ಲೋ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರುವಂತ ಯು ಟಿ ಖಾದರ್ ಮತ್ತು ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಆಗಿರುವಂತ ಬಸವರಾಜ ಹೊರಟ್ಟಿಯವರು ನಾವು ಬಹಳ ಪ್ರಯತ್ನ ಪಟ್ಟು ಚೆನ್ನಾಗಿಯೇ ಸದನವನ್ನು ಅಧಿವೇಶವನ್ನು ನಡೆಸಿದರು ಆದರೆ ನಿರೀಕ್ಷಿತ ಫಲ ಸಿಕ್ಕಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಪ್ರಯತ್ನ ಫಲ ನೀಡಿಲ್ಲ ಎನ್ನುವಂಥದ್ದನ್ನ ಸಭಾಪತಿಗಳೇ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮೇಲ್ಪನೆಯ ಸಭಾಪತಿಯಾಗಿರುವಂಥ ಬಸವರಾಜ ಹೊರಟ್ಟಿಯವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಏನಪ್ಪ ಅದು ಅಂದರೆ ವಿಧಾನಸಭಾ ಅಧಿವೇಶನ ನಡೆಯಲು ಕೋಟಿ ಗಟ್ಟಲೆ ರೂಪಾಯಿ ವೆಚ್ಚವಾಗ್ತದೆ ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತ್ಗಳ ಪ್ರಶ್ನೆಯೊಂದಕ್ಕೆ ಉತ್ತರವನ್ನು ನೀಡಲು ತೊಂಬತ್ತೆರಡು ಸಾವಿರ ರೂಪಾಯಿ ವೆಚ್ಚವಾದವು ಇಷ್ಟೆಲ್ಲ ವೆಚ್ಚವಾಗುವಾಗ ವಿಧಾನಸಭೆ ಮತ್ತು ಪರಿಷತ್ತಿನ ಸದಸ್ಯರು ಕಿತ್ತಾಟದಲ್ಲಿ ತೊಡಗಿಕೊಂಡು ರಾಜ್ಯದ ಆದಾಯವನ್ನು ಪೋಲು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೊರಟ್ಟಿಯವರು ಹೇಳಿದ್ದಾರೆ ಇವನ್ನೆಲ್ಲ ದಾಟಿ ನೋಡಿದರೆ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಮತ್ತು ಅಷ್ಟೇ ಎಲ್ಲ ಜಗತ್ತಿನಲ್ಲಿ ಒಲಿಂಪಿಕ್ಸ್ನಲ್ಲಿ ಎಲ್ಲ ಕಡೆ ಮಳೆಯೂ ಮಳೆ ನೀರೋ ನೀರು ನೀರು ಬಂದರೆ ತಾನೇ ನಾಳೆ ಕುಡಿಯೋಕ್ಕಿರುವುದು ಆದ್ದರಿಂದ ನೀರನ್ನು ಸಹಿಸ್ಕೋಬೇಕು ಮಳೆಯನ್ನು ಸಹಿಸ್ಕೋಬೇಕು ಇಲ್ಲದೇ ಇದ್ರೆ ಏಪ್ರಿಲ್ನಲ್ಲಿ ಏನು ಕುಡಿಬೇಕಾಗ್ತದೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತದೆ ಇಂದು ದಿಲ್ಲಿಯಲ್ಲಿ ನೀತಿ ಆಯೋಗದ ಸಭೆ ನಡೀತಾ ಇದೆ ಒಂದು ಕಾಲದ ಯೋಜನಾ ಆಯೋಗವನ್ನು ಪ್ರಧಾನಿಯಾದ ಬದಲಿಗೆ ಬದಲ ಹೆಸರು ಬದಲಾಯಿಸಿದವರು ನಮ್ಮ ಪ್ರಧಾನಿ ಮೋದಿಯವರು ಯೋಜನಾ ಆಯೋಗದ ಹೆಸರನ್ನು ನೀತಿ ಆಯೋಗ ಎಂದು ಬದಲಿಸಿದ್ದು ಬಿಟ್ಟರೆ ಅದೇನಾರು ಕೆಲಸ ಮಾಡ್ತಾ ಅಂತ ನೋಡಿದರೆ ಕೆಲಸ ಏನಿಲ್ಲ ಚರಿಗೆ ಭರ್ತಿ ಆಗೋ ಬಿಟ್ಟಿದೆ ನೀತಿ ಆಯೋಗದ ಅಧ್ಯಕ್ಷರೇ ಪ್ರಧಾನಿ ಅವರು ಇರ್ತಾರೆ ಇಂದು ದಿಲ್ಲಿಯಲ್ಲಿ ನಡೆಯುವ ನೀತಿ ಆಯೋಗದ ಸಭೆಗೆ ಕರ್ನಾಟಕ ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪಶ್ಚಿಮ ಬಂಗಾಳ ಸೇರಿ ಏಳು ರಾಜ್ಯಗಳು ಬಹಿಷ್ಕಾರ ಹಾಕಿವೆ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಏಳು ರಾಜ್ಯಗಳು ಬಹಿಷ್ಕಾರ ಆಗಿವೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಅವರು ನೀತಿ ಆಯೋಗ ಒಂದು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಆವಾಗ ಸಭೆ ನಡೆಸಿ ಸಭೆಗೆ ತಿಂಡಿ ತರಿಸಿ ತಿನ್ನಿಸಿ ಆ ಬಿಲ್ ಹಾಕ್ತಾ ಇದೆಯಾ ಹೊರತು ಒಂದು ಪೈಸದ ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ನೀತಿ ಆಯೋಗವನ್ನು ರದ್ದು ಮಾಡಬೇಕು ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ ಅದರ ಮೇಲೆ ಬಿಜೆಪಿಯ ಸಂಸದರಾಗಿರುವಂಥ ಒಬ್ಬರು ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ಏನಪ್ಪ ಬಾಂಬ್ ಅಂತ ಹೇಳಿದರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುತ್ತಿದೆ ಆ ರಾಜ್ಯಗಳನ್ನು ರಾಜ್ಯದಿಂದ ವಜಾ ಮಾಡಿ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿದ್ದಾರೆ ಹೀಗೆ ಹೇಳುವವರು ಇರ್ತಾರೆ ಅಂತ ಹೇಳುತ್ತಾ ನಾವೊಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಆಗಿದ್ದರೂ ಕೂಡ ದೇಶದ ಅಭಿವೃದ್ಧಿಯಲ್ಲಾದರೂ ಒಂದೇ ಅಭಿಪ್ರಾಯ ಇರಲಪ್ಪ ಅಂತ ಹೇಳುತ್ತಾ ಇಂದಿನ ಕತೆ ಕಾರಣಕ್ಕೆ ಒಂದು ಕಾಮ ಹಾಕಿ ನಿಮಗೆಲ್ಲ ವಂದಿಸುತ್ತಾ ನೋಡ್ತಾ ಇರುವ ಫೋನ್ ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ಬೇಗ ಬೇಗ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ